ಇವತ್ತು ಹಿಂದೂಗಳ ದೇವಸ್ಥಾನ ಈಗ ಸಾವಿರದ ಒಂಬೈನೂರ ಅರವತ್ತು ನಾಲ್ಕರಲ್ಲಿ ದ ಮುನ್ಸಿಪಾಲ್ಟಿ ಕರ್ನಾಟಕ ಮುನ್ಸಿಪಾಲ್ಟಿ ಆ್ಯಕ್ಟ್ ಬಂತು ಸಾವಿರದ ಒಂಬೈನೂರ ತೊಂಬತ್ತ್ಮೂರಲ್ಲಿ ಕರ್ನಾಟಕ ಪಂಚಾಯತ್ ರಾಜ್ ಆ್ಯಕ್ಟ್ ಬಂತು ಈ ಮುನ್ಸಿಪಾಲ್ಟಿ ಆ್ಯಕ್ಟ್ ಸಿಕ್ಸ್ಟಿ ಫೋರ್ ಬರೋದಕ್ಕಿಂತ ಮೊದಲೇ ಈ ಲೈಸ್ ದೇವಸ್ಥಾನಗಳಿಗೆ ಲೈಸೆನ್ಸ್ ತೊಗೊಂಡು ಕಟ್ಟುವಂಥದ್ದು ಇರಲಿಲ್ಲ ಅಥವಾ ಪಂಚಾಯಿತಿ ಹಂತದಲ್ಲಿ ಲೈಸೆನ್ಸ್ ತೊಗೊಳ್ಬೇಕು ಅನ್ನೋ ಪದ್ಧತಿನೂ ಇರಲಿಲ್ಲ ಇದು ಮೈಸೂರು ಪ್ರಿನ್ಸ್ಲಿ ಸ್ಟೇಟ್ ಆಗಿತ್ತು ಒಬ್ಬ ಹಿಂದೂ ರಾಜ ಅಂದರೆ ನಮ್ಮ ಯದುವಂಶದವರು ರಾಜರು ಇದ್ದಿದ್ದು ಹೈದರಾಬಾದನ್ನು ಒಂದನ್ನು ಹೊರತುಪಡಿಸಿ ಇನ್ನು ಎಲ್ಲ ಕಡೆನೂ ಹೆಚ್ಚು ಕಡಿಮೆ ಇದ್ದಿದ್ದೆಲ್ಲ ಏನು ಅಂತಂದರೆ ಹಿಂದೂ ರಾಜ ಮಹಾರಾಜರ ಇದ್ದರು ಈ ದೇವಸ್ಥಾನಗಳಿಗೆ ಆಶ್ರಯದಾತರು ಯಾರಿದ್ರು ಅಂತಂದರೆ ಪೋಷಕರು ಯಾರಿದ್ರು ಅಂತಂದರೆ ಅದು ಮಹಾರಾಜರೇ ಆ ಕಾಲದಲ್ಲಿ ಎಷ್ಟೋ ದೇವಸ್ಥಾನಗಳು ನಿರ್ಮಾಣ ಆಗಿದೆ ಇವತ್ತು ನೀವು ಅನಧಿಕೃತ ಅಂತೇಳಿ ಹೇಳ್ಬಿಟ್ಟು ಹೊಸ ಕಾಯ್ದೆಯೇ ತಗೊಂಬಂದು ಇತ್ತೀಚೆಗೆ ನಲವತ್ತೈದು ವರ್ಷಗಳಲ್ಲಿ ಬಂದಿರುವಂಥ ಕಾಯ್ದೆನ ಇಟ್ಕೊಂಬಿಟ್ಟು ಇದು ಅನಧಿಕೃತ ಅಂತ ಯಾವ ರೀತಿ ಹೇಳ್ತೀರಿ ಈ ಥರ ಯೋಚನೆ ಮಾಡುವಂಥದ್ದೇ ತಪ್ಪು ಸಾವಿರದ ಒಂಬೈನೂರ ತೊಂಬತ್ತ್ಮೂರಲ್ಲಿ ಪಂಚಾಯತ್ ರಾಜ್ ಆ್ಯಕ್ಟ್ ಬಂದ್ಬಿಟ್ಟು ಇವತ್ತು ಪಂಚಾಯತಿ ಪರ್ಮಿಷನ್ ತೊಗೊಳಿಲ್ಲ ಅಂತೇಳಿ ಹೇಳ್ಬಿಟ್ಟು ನೀವು ಎಲ್ಲಾದರೂ ನೀವು ಹೋಗಿಬಿಟ್ಟು ಇದ್ರ ಹತ್ರ ಹೋಗಿ ನಿಮಗೆ ಮಹಾದೇವಮ್ಮ ಮತ್ತು ಕಾಲಭೈರವೇಶ್ವರ ದೇವಸ್ಥಾನ ಹೊಡೆಯೋಂಥದ್ದು ಇಲ್ಲಿಗೆ ಎಷ್ಟು ಮಟ್ಟಿಗೆ ಸರಿ ಅದಕ್ಕೆ ಇದನ್ನೆಲ್ಲದನ್ನು ಕೂಡ ರೆಗ್ಯುಲರೈಸ್ ಮಾಡಬೇಕು ರಾಜ್ಯದಲ್ಲಿ ಇವತ್ತು ವಫ್ ಬೋರ್ಡ್ ಅಂತ ಬಂದಾದ ನಂತರ ಅವರಿಗೆ ಒಂದು ಕ್ವಾಸಿ ಜುಡಿಷಿಯಲ್ ಅಥಾರಿಟಿನ ಕೊಟ್ಬಿಟ್ಟು ಮಸೀದಿ ಎಲ್ಲೇ ಕಟ್ಟಿದ್ರು ಕೂಡ ಮಸೀದಿ ಕೋಡಿಫಿಕೇಷನ್ ಮಾಡಲಿಕ್ಕೆ ಅವ್ರಿಗೆ ಅವಕಾಶ ಮಾಡಿಕೊಟ್ರು ಎಲ್ಲಿ ಮಾಡಿದ್ರು ಅದನ್ನೆಲ್ಲದನ್ನು ಕೂಡ ಅವರು ಒಂದು ರೀತಿ ಅದಕ್ಕೆ ಕಾನೂನಿನ ಮಾನ್ಯತೆ ತಂದುಕೊಳ್ಳೋ ರೀತಿಯಲ್ಲಿ ಆಯಿತು ಆದರೆ ಹಿಂದೂಗಳಿಗೆ ಇಂಥ ಒಂದು ಅವಕಾಶ ಸಿಕ್ಕಿಲ್ಲ ಸಂವಿಧಾನದಲ್ಲಿ ನಮಗೆ ಪೂಜಿಸೋದಕ್ಕೆ ನಾವು ನಮಗೆ ಸಮಾನ ಹಕ್ಕುಗಳಿದೆ ಹಾಗಾಗಿ ನಮ್ಮ ಪೂಜಾ ಸ್ಥಳಗಳೇನಿದೆ ಅದರ ರಕ್ಷಣೆಗೂ ಕೂಡ ಮುಂದಿನ ದಿನಗಳಲ್ಲಿ ಯಾವ ರೀತಿ ವಕ್ಫ್ ಬೋರ್ಡ್ ಅದಕ್ಕೆ ಅದು ನಿರ್ಮಾಣ ಮಾಡಿ ಆ ವಕ್ಫ್ ಮಂಡಿನಲ್ಲಿ ಬೇರೆ ಅನ್ಯ ಜಾತಿಯವರು ಇರಲಿಕ್ಕೆ ಸಾಧ್ಯ ಇಲ್ಲ ಅನ್ಯ ಧರ್ಮೀಯರು ಇರಲಿಕ್ಕೆ ಸಾಧ್ಯ ಇಲ್ಲ ಹಾಗಿರುವಾಗ ಆ ರೀತಿ ಅವ್ರಿಗೆ ಒಂದು ವ್ಯವಸ್ಥೆ ಮಾಡಿದಾಗೆ ಕರ್ನಾಟಕದಲ್ಲೂ ಕೂಡ ನಮಗೂ ಕೂಡ ಪ್ರತ್ಯೇಕ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು ಅನ್ನೋದು ನಮ್ಮ ಬೇಡಿಕೆಯಾಗಿದೆ ಆಗ ನಮ್ಮ ದೇವಸ್ಥಾನಗಳನ್ನು ಯಾವುದೋ ಯಾರೋ ಬಂದುಬಿಟ್ಟು ಇದು ಅಕ್ರಮ ಅನಧಿಕೃತ ಅಂತ ಹೇಳಲಿಕ್ಕೆ ಆಗೋದಿಲ್ಲ ನಮ್ಮ ದೇವಸ್ಥಾನಗಳ ಕೋಡಿಫಿಕೇಷನು ಅದಕ್ಕೆ ಲೀಗಲ್ ಸ್ಯಾಂಕ್ಟಿಟಿನ ತಂದುಕೊಡೋದಕ್ಕೂ ಕೂಡ ಒಂದು ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು ಅಂತ ನಾನು ರಾಜ್ಯ ಸರ್ಕಾರವನ್ನು ಒತ್ತಾಯಿಸ್ತೀನಿ ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲ ವಿಚಾರಗಳ ಬಗ್ಗೆ ಬಹಳ ಸಕಾರಾತ್ಮಕವಾದಂತಹ ಮನಸ್ಥಿತಿಯನ್ನು ಹೊಂದಿದ್ದಾರೆ ಅವರಿಗೆ ಎಲ್ಲ ವಿಚಾರಗಳು ಗಮನದಲ್ಲಿದೆ ಹಾಗಾಗಿ ಅವರು ಖಚಿತವಾಗಿ ಭರವಸೆಯನ್ನು ಕೊಟ್ಟಿದ್ದಾರೆ ಹಾಗಾಗಿ ನಮ್ಮ ಆತಂಕಗಳು ಸದ್ಯಕ್ಕೆ ದೂರವಾಗಿದೆ ಆಜ್ಞೆ ಆದಷ್ಟು ಬೇಗ ಹೊರಬರಲಿ ಅಂತೇಳಿ ಆಶಿಸ್ತಾ ಅವರು ನಮಗಿಂತ ಒಂದು ಆಶ್ವಾಸನೆ ಕೊಟ್ಟಿರೋದಕ್ಕೋಸ್ಕರ ಅವರಿಗೆ ಧನ್ಯವಾದವನ್ನು